ಧನಿ ಬಾಯ್ ಲೇ ಸೂರಿ ಒಳಗಡೆ ಬರಕ್ ಮೊದಲು ಗಂಟೆ ಬರ್ಸ್ಬಿಟ್ಟು ಒಳಗೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನಾ? ಬಾಗಿಲು ತೆಗ್ದೇ ಇದ್ರೆ ಗಂಟೆ ಹೆಂಗ್ ಬರ್ಸ್ಲಿ? ಬಾಗಿಲು ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗಿರ್ಬೇಕಲ್ವಾ? ತರ್ಲೆ ಮಾತು ಸಾಕು, ಬಂದಿದ್ದು ಯಾಕೆ ಅಂತ ಹೇಳು. ಕಸ ಹಾಕ್ಬೇಕಾಗಿತ್ತು. ನಮ್ ಮನೆ ನೀನ್ ಕಸ ತೊಟ್ಟಿ ಅನ್ಕೊಂಡಿಯೇನೋ? ಮೊದ್ಲು ಅದನ್ನ ಆಚೆ ಬಿಸಾಕು, ಗಬ್ಬು ನಾರ್ತಿದೆ. ಕಸ ಗಬ್ಬು ನಾರ್ದೆ ಇನ್ನೇನು ಕಸ್ತೂರಿ ಪರಿಮಳನ ಬೀರುತ್ತೆ. ಏನು ಹಾಗೆ ನೋಡ್ತಿದ್ಯಾ? ಅವಾಗ್ಲೇ ಏನೋ ಗೊತ್ತಿರ್ತಾ ಇದ್ರಲ್ಲ, ಏನಿರ್ಬೋದು ಅಂತ ನೋಡ್ತಾ ಇದ್ದೆ. ಅದೆಲ್ಲ ನಿನ್ಗೆ ಯಾಕೋ ಬಂದ್ವಿಷ್ ಏನು ಅಂತ ಬಗಳು. ಧನಿ ಬಾಯ್, ಬೆಳಿಗ್ಗೆ ಫ್ಲಾಶ್ ನ್ಯೂಸ್ ನೋಡಿದ್ರ, ಯಾರೋ ಒಬ್ಬ ಕಪ್ಪು ಹಣನ ಕಸ ತಳ್ಳೋ ಗಾಡಿನಲ್ಲಿ ಹಾಕ್ಬಿಟ್ಟು ಹೋದಂತೆ, ದಾರಿಲಿ ಅದು ಬಿದ್ದೋಯ್ತಂತೆ. ಹೌದಾ? ಬ್ಲಾಕ್ ಮನಿ ತಾನೆ. ಹೋಗ್ಲಿ ಬಿಡ, ಯಾರಿಗೋ ಸಿಕ್ಕಿರುತ್ತೆ, ಮಜಾ ಮಾಡ್ಲಿ. ಏನ್ ಮಜಾ ಮಾಡೋದು, ಸಿಬಿನವ್ರ ಹತ್ರ ಸಿಕ್ಕಾಕೊಂಡ್ರೆ ಮಜಾ ಸಜಾ ಆಗುತ್ತೆ. ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವೇನೋ? ಬಾಯ್ ಬಿಟ್ರೆ ಸಾಕು, ಬರೀ ಅಪ್ಶಾಕ್ ಮೇಲೆ ನೋಡಿದ್ಯಾ? ನಾನು ಅವಾಗಿಂದ ಒಳ್ಳೇದನ್ನ ಹೇಳ್ತಾ ಇರೋದು, ನೀವು ಹೊಡಿತಾ ಇರೋ ರೇಂಜ್ ನೋಡಿದ್ರೆ ಆ ದುಡ್ಡು ನಿಮ್ಗೆ ಸಿಕ್ಕಿರ್ಬೋದಾ? ಇಲ್ಲಪ್ಪ, ನನಗೆ ಸಿಕ್ಕರೆ ಸೀದಾ ಸಿಬಿಐನ ತಗೊಂಡು ಕೊಟ್ಬಿಡ್ತೀನಿ. ನೀವು ಹೇಳಿದ ಮೇಲೆ ಬಿದ್ದಿರೋ ಚಿಲ್ಡ್ರನ್ ಬಿಡಲ್ಲ, ಇನ್ನು ಕೋಟಿ ರೂಪಾಯಿ ಬಿಡ್ತೀರಾ? ಕೋಟಿ ಕೋಟಿ ದುಡ್ಡು ಸಿಕ್ಬಿಟ್ಟದೆ, ಅದನ್ನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದೇ ಗೊತ್ತಾಯ್ತಲ್ವಲ್ಲಪ್ಪ. ಹಣ ಅಂದ್ರೆ ಹೆಣ ಬಂದು ನಿಂತ್ಕೊಂಡ್ಬಿಡ್ತು. ಏನಪ್ಪ ಕೆಕ್ಕಬಲ್ಲ, ನಮ್ಮ ಟೀಚರ್ ಬಂದ್ಬಿಟ್ಟೆ. ನೋಡ್ರೆ ಕಸದ ಗಾಡಿ ನೋಡಿದ್ರ? ದಿನಕ್ಕೆ ಎಷ್ಟು ಸತಿ ಕಸದ ಗಾಡಿ ಬರ್ತದೆ, ಎಷ್ಟು ಸತಿ ಹೋಯ್ತದೆ ಅಂತ ಲೆಕ್ಕ ಬರ್ದಿಟ್ಕೊಳಕ್ ನಮ್ಗೇನು ಬೇರೆ ಕ್ಯಾಮೆ ಇಲ್ವಾ? ತಪ್ಪು ತಿಳ್ಕೊಬಿಡ್ರಿ ನೋಡ್ರೆ, ನೀವು ಫ್ಲಾಶ್ ನ್ಯೂಸ್ ನೋಡ್ಲಿಲ್ವಾ? ಕಸ ತಳ್ಳೋ ಗಾಡಿಯಿಂದ ಕಪ್ಪು ಹಣ ತುಂಬಿರೋ ಕವರು ಬೀಳ್ತಾ ಇದೆಯಂತೆ, ಸಿಬಿಐನ ಅವರು ಅದನ್ನ ಹುಡುಕ್ತಾ ಇದಾರಂತೆ. ಅಡ ಕೇಳ್ಕಬಲ್ಲ, ಬ್ಲಾಕ್ ಮನಿತಾನೆ, ಬಿದ್ದೋರು ಹೋಯ್ತದೆ ಬಿಡು, ಯಾವನ ಪುಣ್ಯಾತ್ಮ ಎತ್ಕೊಂಡು ಮಜಾ ಮಾಡಿರ್ತಾನೆ. ಏನ್ ಮಜಾ ಮಾಡೋದು ನೋಡ್ರೆ, ಸಿಬಿಐ ಅವ್ರ ಹತ್ರ ಸಿಕ್ಕಾಕಂಡ್ರೆ ಕೋಳಿ ಕುಯ್ದಾಗ ಕುಯ್ದಾಕ್ಬಿಡ್ತಾರೆ. ಅದೇ ನಿಮ್ಮಪ್ಪನ ಮನೆ ದುಡ್ಡಾ? ಯಾಕೆ ಇಷ್ಟೊಂದೆಲ್ಲ ಕೆಡ್ಸ್ಕೊತಾ ಇದೆ, ಏನ್ ನಿನ್ ಪ್ರಾಬ್ಲಮ್? ಯಾರ್ದು ದುಡ್ಡು ಆಗಿದ್ರೆ ನಾನು ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೆ? ಅದು ಸರ್ಕಾರದ ದುಡ್ಡು ಅಂದ್ರೆ ನನ್ ದುಡ್ಡು. ಶಂಕರೇಶ್ವರ, ವಿಷಯ ಶಾನೆ ಕಾಂಪ್ಲಿಕೇಟೆಡ್ ಆಗ್ಬಿಟ್ಟದೆ. ಬಿರ್ನ ಇದಕ್ಕೊಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನನಗೆ ಬ್ಯಾನಿಸ್ಬಿಡ್ತಾರೆ. ಆಹಾ, ಕೊಡೋನ್ ಕೊಟ್ರೆ ಕಿತ್ಕೊಂಡು ಹೋಗಕ್ ಕೊಡ್ತಾನೆ ಅನ್ನೋದು ಇದಕ್ಕೇನೆ. ನನ್ನ ಜೀವನ ಪೂರ್ತಿ ದುಡ್ದಿದ್ರು ಇಷ್ಟು ದುಡ್ಡನ್ನ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. ಅಪ್ಪ ತಿರುಪತಿ ತಿಮ್ಮಪ್ಪ, ಈ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೊಂಬಿಡಪ್ಪ. ಈ ದುಡ್ಡಲ್ಲಿ 1% ನಿನ್ನ ಹುಂಡಿಗೆ ಹಾಕ್ಬಿಡ್ತೀನಪ್ಪ. ಅಪ್ಪ ತಿರುಪತಿ ತಿಮ್ಮಪ್ಪ. ಅನೇಪ್ನವ್ರೆ, ನನಗೆ ಯಾಕೆ ಹಿಂಗೆ ಕೈ ಮುಗಿತಾ ಇದ್ದಾರೆ? ಏನೋ ರೋಡಲ್ಲಿ ಸಿಕ್ಕ ದುಡ್ಲಿ, ಮಧುರ ಅವರು ಚೆನ್ನಾಗಿರ್ಲಿ ಅಂತ ಹೊಸಿ ದುಡ್ಡು ಕೊಟ್ಟನಪ್ಪ. ನಾನು ಯಾಕ್ರಿ ನಿಮಗೆ ಕೈ ಮುಗಿಲಿ? ನಾನು ಕೈ ಮುಗಿತಾ ಇದ್ದಿದ್ದು ದೇವ್ರಿಗೆ. ಅಲ್ಲ, ನೀವೇ ದುಡ್ಡು ಕೊಟ್ಟಿರೋ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಚೆನ್ನಾಗಿ ಹೇಳೋರಿ ಕಂಬುಡಿ ಅಣ್ಣಪ್ಪನವ್ರೆ, ರೋಡ್ಲಿ ಮೊದಲು ದುಡ್ಡು ನೋಡಿದವ ನಾನು ತಾನೆ. ಏನೋ ಅಟ್ಟಿಲಿ ನಾಲ್ಕು ಥರ ಕೂತ್ಕೊಂಡು ಮಧುರ ಅವ್ರ ಕಲ್ಲಿ ಬಯಸ್ಕೋಬಾರ್ದು ಅಂತ ನಿಮಗೋಸಿ ದುಡ್ಡು ಕೊಟ್ಟನಪ್ಪ. ನೋಡಿ ಅಣ್ಣಪ್ಪನವ್ರೆ, ಕಷ್ಟದಲ್ಲಿ ಸಹಾಯ ಮಾಡಿದವ್ರನ್ನ ಇಷ್ಟ ಇಲ್ದವ್ರು ನೆನ್ಕೋಬೇಕು. ಏನ್ರಿ ಮಾತಾಡ್ತಿದ್ದೀರಾ, ದುಡ್ಡು ಇಬ್ರಿಗೂ ಸಿಕ್ಕಿದ್ದು ಅದಕ್ಕೆ ತಾನೆ 50-50 ಹಂಚ್ಕೊಂಡಿದ್ದು. ತೊಂದ್ರೆ ಇಲ್ಲ, ದಾರಿ ಬಿಡಿ, ಮಧುರ ಅವ್ರು ಹೆಂಗ್ ರೆಡಿ ಆಗಿದ್ದಾರೆ ನೋಡ್ಕೊಂಬತ್ತೀನಿ. ನೀವ್ ನೋಡ್ಬೇಕು, ಜೀವನದಲ್ಲಿ ಮೊದಲನೇ ಸತ ಆಚೆ ಕರ್ಕೊಂಡೋಯ್ತಾನಲ್ಲ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ ಆಯೇಶ್, ಅವಳನ್ನ ಕರ್ಕೊಂಡು ಹೋಗ್ತಿರೋದು ನೀವಲ್ಲ ನಾನು. ನಾ ಹೇಳ್ದದು ಹಂಗಿಯೇ, ಆದ್ರೆ ನೀವೇ ತಪ್ಪು ತಿಳ್ಕೊಂಬಿಟ್ರಿ. ನೋಡಿ ಅಣ್ಣಪ್ಪನವ್ರೆ, ನನ್ ಜೊತೆಗ್ ಬರ್ಬೇಕು ಅಂದ್ರೆ ಒಂದು ತೂಕ ಇರಬೇಕು. ಓಹೋ, ತೂಕ ಇರ್ಬೇಕಾ? ಎಷ್ಟಿರ್ಬೇಕು? 100 kg? ಇದರಲ್ಲೇ ಗೊತ್ತಾಯ್ತದೆ ನೀವು ಒನ್ ಎಜುಕೇಟೆಡ್ ಅಂತ. ನನ್ನ ಮಾತು ತೂಕನೇ ಅರ್ಥ ಆಯ್ತಾ ಇಲ್ಲ ನಿಮ್ಗೆ. ಹಿಂಗೆ ಬಿಲ್ಡಪ್ ಕೊಟ್ಕೊಂಡು ನಿಂತೀರಿ, ನಾನು ಹೋಗಿ ಪುಟ್ಟಮಲ್ಲಿ ಅವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಮಧು, ಇನ್ನ ರೆಡಿ ಆಗಿಲ್ವ ನೀನು? ಬೇಗ ಬಾ. ಜಾನಿ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ರೆಡಿ ಆಗಕ್ಕೆ ಟೈಮ್ ಬೇಡವಾ? ನೀನ್ ಹೀಗೆ ನಿಧಾನವಾಗಿ ರೆಡಿ ಆಗ್ತಿದ್ರೆ ಅಷ್ಟೇ ಕತೆ. ಸಿಬಿಐನವ್ರು ಮನೆಗೆ ಬರಕ್ ಮುಂಚೆ ಮನೆ ಖಾಲಿ ಮಾಡ್ಬೇಕು. ಸಿಬಿಐನವ್ರ ಅವ್ರ ಯಾಕೆ ನಮ್ಮ ಮನೆಗೆ ಬರ್ತಾರೆ? ನಮ್ಮ ಮನೇಲಿ ಬ್ಲಾಕ್ ಮನಿ ಇದೆಯಾ? ಸಿಬಿಐನವ್ರು ಅನ್ನ, ನಾನೆಲ್ಲ ಹಾಗಂದೆ. ಜಾನಿ, ಏನಾಗಿದೆ ನಿಮ್ಗೆ? ಈಗ ತಾನೆ ಹೇಳಿದ್ರಿ ತಾನೆ ಸಿಬಿಐನವ್ರು ಮನೆಗ್ ಬರ್ತಿದ್ದಾರೆ, ಅವ್ರು ಬರ ಮುಂಚೆ ಮನೆ ಬಿಡ್ಬೇಕು ಅಂತ. ಜಾನಿ ಅವ್ರೆ, ಬಗ್ಲಿಗೆ ಬ್ಯಾಗ್ ಹಾಕೊಂಡ ಊರ್ ಬಿಟ್ಟು ಹೊರಟಂಗಿತ್ತ? ಏನ್ ಹೇಳ್ತಿದ್ರೆ ಇನ್ಸ್ಪೆಕ್ಟ್ರೆ, ನಾನೇ ಊರ್ ಬಿಟ್ಟು ಹೋಗ್ಬೇಕು? ಇಲ್ಲ ಕಾಣಿ ಜಾನಿ ಅವ್ರೆ, ಈ ಮೊಬೈಲ್ನ ನಾನು ಹೆಂಡತಿ ಹತ್ರ ಮಾತಾಡೋಕೆ ಮಾತ್ರ ಉಪಯೋಗಿಸೋದಿಲ್ಲ. ಇದ್ರಲ್ಲಿ ಒಂದು ಅಪ್ಲಿಕೇಶನ್ ಇತ್ತು, ಆ ಅಪ್ಲಿಕೇಶನಲ್ಲಿ ಕಳ್ಳ ಮಾಲ್ ಎಲ್ಲಿದ್ರು ಪಟ್ಟನಲ್ಲಿ ಗೊತ್ತಾಗ್ಬಿಡುತ್ತೆ. ನಾವು ಸುಳ್ಳು ಹೇಳಕ್ಕ, ಆದ್ರೆ ಇದು ಸುಳ್ಳು ಹೇಳೋದಿಲ್ಲ. ಈ ಏರಿಯಾದಲ್ಲಿ ಕಪ್ಪು ಹಣ ಇತ್ತಂದಳಿ ಈ ಅಪ್ಲಿಕೇಶನೇ ನಂಗೆ ಹೇಳದ್ದು.
ಕಪ್ಪು ಹಣನ ಏನ್ ಹೇಳ್ತಿದ್ರ ಇನ್ಸ್ಪೆಕ್ಟ್ರೆ? ನೆಪ್ನೋರಿ ಇನ್ನೂ ರೆಡಿ ಆಗಿಲ್ವಾ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನೇನ್ ಬೆನ್ನಿಗೆ ಬಾಂಬ್ ಕಟ್ಕೊಂಡಿದ್ದೇನ, ಮೊದ್ಲದನ್ನ ಆಫ್ ಮಾಡಿ. ಅರ್ಧ ಕಾಳ್ಮಾಲ್ ಸಿಕ್ತಂದಳಿ ಎಣಿಸ್ಕೊಂಡಿದ್ದಿದೆ, ಈಗ ಪೂರ್ತಿ ಸಿಕ್ತ. ಮಧುರವ್ರು ಗೋರಂಟಿ ಹಾಕತ್ತಾರ ನೋಡ್ತಾ ಇದ್ರೆ ಇವತ್ತು ನನ್ನ ಪ್ರೀತಿಗೆ ಒಂದು ದಾರಿ ಸಿಕ್ಕುತ್ತೆ ಅನ್ನಿಸ್ತಾ ಇದೆ. ಮಧುರ ಮಧುರವ್ರೆ ಬನ್ನಿ ಗೌಡ್ರೆ. ಮಧುರವ್ರೆ, ಈ ಗೋರಂಟಿದು ಒಂದು ವಿಷಯ ಗೊತ್ತಾ? ಏನದು? ಇದು ಎಷ್ಟು ಕೆಂಪಣ್ಣಕ್ಕೆ ತಿರುಗ್ತದೋ ಅಷ್ಟು ನಿಮಗೆ ನನ್ನ ಮೇಲೆ ಪ್ರೀತಿ ಬರ್ತದೆ ಅಂತ. ಗೌಡ್ರೆ, ಈ ಗೋರಂಟಿ ಯಾವ ಬಣ್ಣಕ್ಕೆ ಬೇಕಿದ್ರೂ ತಿರುಗಲಿ, ಆದರೆ ನನ್ನ ಮನ್ಸು ಮಾತ್ರ ಭೂಮಿ ಸೂರ್ಯನ ಸುತ್ತ ತಿರುಗ್ತಿರೋ ಹಾಗೆ ನಿಮ್ಮ ಸುತ್ತ ಯಾವಾಗಲೂ ತಿರುಗ್ತಾನೆ ಇರುತ್ತೆ. ಮಧುರವ್ರೆ, ಈ ಗೋರಂಟಿನ ನಾನು ಹಾಕ್ತೆ. जैसे बरखा सावन है एक दूजे के वास्ते, एक सजनी एक साजन है एक दूजे के वास्ते, एक दूजे के वास्ते. ಇದೇನಿದು ಗೌಡ್ರೆ, ನಿಮ್ ತಲೆ ಜೋಕರ್ ತರ ತಿರುಗ್ತಿದ್ರ? ಹಾಗ ತಿರುಗಿದ್ರೆ ಬಿಪಿ ರೈಸ್ ಆಗೋಗುತ್ತೆ. ನಿಮ್ಮ ನೋಡ್ತಾ ಇದ್ರೆ ಯಾರಿಗ ತನ್ನ ಬಿಪಿ ಜಾಸ್ತಿ ಆಗಲ್ಲ ಹೇಳಿ. ಏನಂದ್ರೆ? ಅದು ಮಧುರ ಅವ್ರೆ ಗೋರಂಟಿ ಹಾಕತ್ತಾ ಇದಾರೆಯ? ಗೌಡ್ರೆ, ಇದ್ ಎಂತ ಪ್ರಶ್ನೆ ಅಂತ ಕೇಳ್ತಿದ್ರ? ಕಣ್ ಮುಂದೆ ಗೋರಂಟಿ ಹಾಕೋತಿದ್ದೀನಿ, ಗೋರಂಟಿ ಹಾಕೋತಿದ್ದೀರಾ ಅಂತ ಕೇಳ್ತೀರಾ? ನಾ ಕೇಳಿದ್ರೆ ಹಂಗೆಲ್ಲ ಮಧುರ ಅವ್ರೆ ಗೋರಂಟಿ ಹಾಕತ್ತಾ ಇದಾರಲ್ಲ, ಯಾರ ವಿಶೇಷ ಅಂದಿ? ವಿಶೇಷ ಏನೂ ಇಲ್ಲ ಗೌಡ್ರೆ, ಫ್ರೀ ಆಗಿದ್ನಲ್ಲ ಅದಕ್ಕೆ ಗೋರಂಟಿ ಹಾಕೋತಿದ್ದೆ. ನಾ ಹಾಕ್ಲೆ? ಅಂದ್ರೆ ನಿಮ್ಗೆ ಗೋರಂಟಿ ಹಾಕಲ ಕಷ್ಟ ಆದ್ರೆ ಹೇಳಿ ನಾ ಹಾಕೊಡ್ತೀನಿ ಅಂದಿ. ಇದನ್ನೇನು ಕೊಳಲಿ ನೀರ್ ಬಿಟ್ಟಂಗ ಅನ್ಕೊಂಡಿದ್ದೀರಾ? ಇದನ್ನೆಲ್ಲ ಮೊದ್ಲಿಂದಾನೆ ಕಲ್ತಿರ್ಬೇಕು. ಮಧುರವ್ರೆ, ನೀವ್ ಒಂದ್ಸತಿ ಹೋನಿ, ಎಷ್ಟು ಪಸಂದ ಗೋರಂಟಿ ಹಾಕ್ತೀನಿ ನೋಡಿ. ಬೇಡ ಗೌಡ್ರೆ, ನೀವ್ ಗೋರಂಟಿ ಹಾಕೋದು ಬೇಡ, ನನ್ ಕೈ ಅಸಹ್ಯ ಆಗೋದು ಬೇಡ. ಬೇಕಿದ್ರೆ ಹೋಗಿ ಪುಟ್ಮಲೆಯವ್ರ ಗೋರಂಟಿ ಹಾಕಿ. ಮಧುರವ್ರೆ, ಶಂಕರೇಶ್ವರ ಏನಪ್ಪ ನಿನ್ನಲ್ಲಿ ಇಲ್ಲಿ? ಎಷ್ಟೇ ಪ್ರಯತ್ನ ಪಟ್ಟರು ಫಲನೇ ಸಿಗ್ತಾ ಇಲ್ವಲ್ಲ. ಅದೇನೋ ಹೇಳ್ತಾರಲ್ಲ, ಆರು ಕೇರ್ನಿಲ್ಲ ಮೂರು ಕಿಳಿನಿಲ್ಲ, ಹಂಗಾಯ್ತು ನನ್ನ ಜೀವನ. 6-5=2. ಪುಟ್ಬಲ್ಲಿಯವ್ರೇ ಬನ್ನಿ ಬನ್ನಿ. ಚಂದನ ಅವರೇ, ಪುಟ್ಬಲ್ಲಿಯವ್ರೆ ಏನಾಯ್ತು? ಅಟ್ಟೆ ಶಾಲೆ ತುಂಬಿತ್ತು ಹೊಡಿತಾ ಇದ್ದ, ಕಣ್ಗೆ ದೋಣ್ ಬಿದ್ಬಿಡ್ತು. ಅಯ್ಯೋ ಇದ್ ಬಿಡಿ, ನೀವು ಬನ್ನಿ ಮುಖ ತೊಳ್ಕೊಳ್ಳಿ, ಬನ್ನಿ ನಾನು ಟವಲ್ ತಗೊಂಡ್ಬರ್ತೀನಿ. ಚಂದನ್ ಅವ್ರೆ, ನೀವು ಶಾಲೆ ಬ್ಯಾಡ್ ಬಾಯ್. ಪುಟ್ಮಲ್ಲಿಯವ್ರೆ, ಅದು ಬ್ಯಾಡ್ ಬಾಯ್ ಅಲ್ಲ, ಗುಡ್ ಬಾಯ್. ಹಿಡಿದ್ರೆ ಚಾಳ.
ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನಕ್ಕರೆ ಸೊಗಸು ಕೋಪದಿ ಸಿಡಿದರು ಸೊಗಸು ನೀ ನಡೆದರೆ ಸೊಗಸು ಚಂದನವರೇ 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 ಯಾನ್ ಯೋಚನೆ ಮಾಡ್ತಾ ಇದ್ದೀರಿ ಮಲೆ ಅಂಟಿ ಪುಟ್ಮಲೆ ಅಂಟಿ ಎಷ್ಟು ದಿನ ಆಯ್ತು ನಮ್ಮ ಟೀಚರ್ಗೆ ಬಂದು ಹೆಂಗಿದೆ ನಿಮ್ಮ ಮನೆಗೆ ಬಂದಿಲ್ಲ ಅಲ್ವಾ ಅದಕ್ಕೆ ಚೆನ್ನಾಗಿದ್ದೀನಿ ಅಂದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತೀಯ ಸುಮ್ಮನೆ ತಮಾಷೆ ಮಾಡಿದೆ ಬಿ ಕೂಲ್ ಬಿಕ್ಲಿಕ್ಕೆಯ ಇರು ನೀರ್ ತಕ ಬರ್ತೀನಿ ಆಂಟಿ ನಾನು ಅಂದಿದ್ದ ಹಂಗಲ್ಲ ನೀವು ಆರಾಮಾಗಿರಿ ಅಂತ ಅಂದಿದ್ದು ಹಂಗಂದ್ಯ ನನ್ ಗೊಂಬೆ ಬಾಬಣ್ಣ ಗೊಂಬೆನ ಯಾಕಂಗ್ ಗುಳಾಯ್ಸಿರಿ ಆಮೇಲೆ ಪುಟ್ಮಲಿ ಇವ ನಮ್ ಮೂವತ್ತೂರು ಮಿಳ್ಳ ಅವ್ರ ಅಣ್ಣನ ಮಗಳಲ್ವಾ ಹೌದು ನಮ್ ಚಿಕ್ಕಪ್ಪ ಅಜುಗ ಅಂಕಲ್ ಅಮ್ಮ ಪುಟ್ಮಲಿ ನೀನ್ಯಾಕಮ್ಮೆ ಕಿಸ ಕಿಸ ಅಂತ ಅಲ್ಲಿ ಕಿಸ್ತಾ ಸುಮ್ಮನಿಕ ಏ ಗೊಂಬಾಯ್ ನನ್ನ ಯಾಕೆ ಜುಗ್ಗ ಅಂಕಲ್ ಅಂದೆ ನೀವೇನ ನಮ್ ಚಿಕ್ಕಪ್ಪನ ಸಂಬಳನ ಕೊಡಲ್ವಂತೆ ಸಂಬಳ ಕೊಡದೇನಂತೆ ನಿಮ್ಮ ಚಿಕ್ಕಪ್ಪ ನಮ್ಮ ಅಂಗಡಿಯಿಂದಲೇ ಚಡ್ಡಿ ಬನ್ನಿನ್ ತಕೊಂಡ್ ಹೋಗೋದು ಅವ್ರು ತಗೊಂಡ್ಬರೋದು ನೆಲ ವರ್ಷಕ್ಕೆ ಶಾನೆ ಪಸಂದಾಗ ಮಾತಾಡ್ತಿದ್ದೆ ಕಂಬಡು ಈ ತರ ಮಾತಾಡೋದ್ ಕಲಿಸ್ಕೊಟ್ಟವ್ರ ಯಾರ ನಿಮ್ ಚಿಕ್ಕಪ್ಪನ ಇಲ್ಲ ನಮ್ಮಪ್ಪ ಒಮ್ಮೆ ಪುಟ್ಮಲಿ ಯಾಕಮ್ಮೆ ಪಕ್ಕ ಪಕ್ಕ ಅಂತ ಅಲ್ಲಿ ಕಿಸ್ತಾ ತಗದು ಬುಟ್ಟಾರ ಮೂವತ್ತೆರಡು ಅಲ್ಲೂ ಉದ್ರೋ ಬಿಡ್ಬೇಕು ಬಾಬಣ್ಣ ನನ್ ಮೇಲೆ ಕೋಪ ಮಾಡ್ಕೊಂಡ್ರಿ ಆಮೇಲೆ ಪುಟ್ಮಲಿ ಅವ ಜುಗ್ಗ ಅಂಕಲ್ ಅಂತ ಹೇಳೋರು ಕೋಪ ಮಾಡ್ಕೊಳ್ರಿ ಪಿಪಿ ತಕೊಂಬಂದ ಅವ್ರ ಜೊತೆ ಆಟ ಆಡ್ಲೆ ಆಟ ಆಡಿ ಯಾಕಂದ್ರೆ ನಾನೇ ನಿಮ್ ಪಿಪಿ ತಂದು ಕೊಡ್ತೀನಿ ಯಾಕಾ ಪಿಪಿ ತಗೊಳಕ್ ನಂತ ಕಾಸಿಲ್ವಾ ನಿಮ್ ಹತ್ರ ಇದ್ರು ನೀವು ತೊಡೋಲ್ಲ ಅಲ್ವಾ ಅದಕ್ಕೆ ನಾನು ನಿಮ್ನ ಜುಗ್ಗ ಅಂಕಲ್ ಅಂತ ಕರೆಯೋದು ಪುನಃ ಪುನಃ ಜುಗ್ಗ ಅಂಕಲ್ ಜುಗ್ಗ ಅಂಕಲ್ ಅಂದ್ರೆ ನನ್ ಕೆಟ್ಟ ಕೋಪ ಬರ್ತದೆ ಬಾಬಣ್ಣ ಐಕ್ಲು ಆಟ ಕುಳಿ ಆಡಿದ್ರೆ ಅದಕ್ಕೆ ಯಾಕೆ ಕ್ರೇಗ್ ಆಡಿರಿ ಐಕ್ಲು ಹೊಟ್ಟೆಲಿ ತಮಾಷೆ ಮಾಡ್ಕೊಂಡಿದ್ರೆ ನೋಡಕ್ಕೆ ಬೋ ಪಸಂದ್ ಆಗಿರ್ತದೆ ಎನ್ನಿ ನಾನು ಗೊಂಬೆ ಆಟ ಆಡ್ತೀವಿ ನೀವು ಒಳಕ್ ಹೋಗಿ ಮಕ್ಕಳು ಮಾಡ್ಕೋಬೇಕ ಟೈಮಲ್ಲಿ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತೀನಿ ಅಂತಿದೆ ಹೇಳಮ್ಮೆ ಬಾಬಣ್ಣ ನನಗೂ ಮಕ್ಳು ಆಗೋಕ್ ಆಯ್ತಾ ನೀವು ಬಿಡಿ ಮಗುಗೆ ನಾನೇ ಗೊಂಬೆ ತಂದು ಕೊಡ್ತೀನಿ ನೀನ್ ಯಾಕ ನಮ್ ಪಾಪ ಗೊಂಬೆ ತಂದು ಕೊಟ್ಟೆ ನೀವು ಜುಗ ಅಂಕಲ್ ಅಲ್ವಾ ನೀವ್ ಏನು ತಂದು ಕೊಡಕ ಅಲ್ಲ ಅದಕ್ಕೆ ನೋಡು ಪುನಃ ಪುನಃ ಜುಗ್ಗ ಅಂಕಲ್ ಅಂದ್ರೆ ನನ್ ಕೆಟ್ಟ ಕೋಪ ಬರ್ತದೆ ಬಾಬಣ್ಣ ಐಕೊಳ್ಕೊಂಡ್ರೆ ಯಾಕೆ ಸಿಡಿಮಿಡಿ ಅಂತೀನಿ ಯಾಕಂದ್ರೆ ನನ್ ತಲೆ ಕೆಟ್ಟದ ಅದಕ್ಕೆ ಜುಗ್ಗ ಅಂಕಲ್ ಮತ್ತೆನಾ ಇಂತ ತಲಾತಿನ ಐಕಲ್ನ ಅಟ್ಟ ಕರ್ಸ್ಬಿಟ್ಟು ಅವ್ರ ಜೊತೆಗೆ ಆಟ ಆಡ್ಕೊಂಡಿದೆ ಅಲ್ಲ ಮೊದ್ಲು ನಿನ್ಗೆ ಉಗಿಬೇಕು ಹೊಟ್ಟಿಲಿದ್ದ ನೆಮ್ಮದಿನೂ ಇರಲ್ಲ ಬಾಬಣ್ಣ ಬಾಬಣ್ಣ ಆಂಟಿ ನೀವೇ ಬೇಜಾರು ಮಾಡ್ಕೋತೀರಾ ಬಿಡಿ ಗೊಂಬೆ ನಮ್ ಬಾಬಣ್ಣ ಯಾವಾಗ್ಲೂ ಹಿಂಗೆ ಐಕಲ್ನ ಕಂಡ್ರೆ ಸಿಡಿಮಿಡಿ ಅಂತಾರ ಅದಕ್ಕೆ ಭೂಪತಿ ಊರ್ಗೊಂಡದ್ದು ಆ ಜುಗ್ಗ ಅಂಕಲ್ ಏನಂದ್ರು ನಾ ನಿಮ್ನ ಬಿಟ್ಟು ಹೋಗಲ್ಲ ನೀವು ನನ್ನ ಅಮ್ಮ ನಾ ನಿಮ್ ಮಗ್ಳು ಟಾಂಕು ಗೊಂಬೆ ಅದು ಟಾಂಕು ಅಲ್ಲ ಥ್ಯಾಂಕ್ ಯು ಹಿಡ್ದೆ ಜಾಡ ಈಗ ನಾವ್ ಆಟ ಆಡೋಣ ಹ್ಞೂ ಯಾವ ಆಟ ಆಡೋ ಮರಕೋತಿ ಆಟ ಜೊನಿ ಯಾಕೆ ಹೀಗೆ ಓಡಾಡ್ತಿದ್ದೀರಾ ಹೊಟ್ಟೆ ಸರಿ ಇಲ್ವಾ ಹೊಟ್ಟೆ ಸರಿ ಇದೆ ತಲೆ ಕೆಟ್ಬಿಟ್ಟಿದೆ ಅದು ಯಾವತ್ತೋ ಕೆಟ್ಟಿದೆ ಅದಕ್ಕೆ ಈಗ ಯಾಕೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಾ ತೂ ಸುಮ್ಮನೆ ಮಲಗ್ತೀಯಾ ಮತ್ತೆ ಹೇಳಿ ಏನೇನು ಪ್ರಾಬ್ಲಮ್ಮು ಅದು ನೆನ್ನೆ ಪುಟ್ಮಲ್ಲಿಯವ್ರ ಮನೆಗೆ ಒಂದು ಮಗು ಬಂತು ಆ ಮಗು ಯಾರು ಅಂತ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಜಾನಿ ಅವ್ರ ಮನೆಗೆ ಮಗು ಬಂದ್ರೆ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅದು ಎದುರು ಮನೆಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ನಾವು ಗಮನಿಸ್ಬೇಕು ತಾನೇ ಜಾನಿ ಅರ್ಥ ಇಲ್ದಿರೋ ಮಾತು ಯಾಕೆ ಆಡ್ತಿದ್ದೀರಾ ಬೈ ಚಾನ್ಸ್ ಅವ್ರ ಮನೆಗೆ ಯಾರಾದ್ರೂ ದೊಡ್ಡವ್ರು ಬಂದಿದ್ರೆ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರ್ತಿತ್ತು ಈಗ ಮಗು ಬಂದಿರೋದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಕಸ್ಮಾತ್ ಆ ಮಗು ಪುಟ್ಮಲ್ಲಿಯವ್ರದಾಗಿದ್ರೆ ಜಾನಿ ಏನಾಗಿದೆ ನಿಮ್ಗೆ ಸಡನ್ ಆಗಿ ಮಗು ಆಗಕ್ಕೆ ಪುಟ್ಮಲ್ಲಿಯವ್ರ ಏನ್ ಪ್ರಿಂಟಿಂಗ್ ಮಿಷಿನ್ನ ಹೋಗ್ಲಿ ಆ ಮಗು ಪುಟ್ಮಲ್ಲಿಯವ್ರದೇ ಅನ್ಕೊಳ್ಳೋಣ ನಿಮ್ಗೇನ್ ಪ್ರಾಬ್ಲಮ್ ಮಧು ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಸುಮ್ಮನೆ ಮಲ್ಕೋ ಮೊದಲು ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ ಆಮೇಲೆ ನಾನು ಮಲಗ್ತೀನಿ ಆ ಮಗು ಏನಾದ್ರೂ ನಿಮ್ಮ ಹತ್ರ ಬಂದು ಪುಟ್ಮಲ್ಲಿಯವರು ನಮ್ಮ ಅಮ್ಮ ಅಂತ ಮಧು ಮೊದಲೇ ಟೆನ್ಷನ್ ಇದ್ದೀನಿ ಏನೇನು ಹೇಳಿ ತಲೆ ಕೆಡಿಸ್ಬೇಡ ದಮ್ಮಯ್ಯ ಅಂತೀನಿ ಸುಮ್ಮನೆ ಮಲಗು ಜಾನಿ ನಿಮಗೆ ಏನಾಗ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ
ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗಲ್ಲ ಮಧು, ಇಷ್ಟ ದಿನ ಇಲ್ದೆ ಇರೋ ಮಗು ಸಡನ್ ಆಗಿ ಎಲ್ಲಿಂದ ಬಂತು ಅಂತ ಯೋಚನೆ. ಆ ಯೋಚನೆನ ಗೌಡ್ರು ಮಾಡ್ಬೇಕು, ನೀವಲ್ಲ. ಸುಮ್ನೆ ಬಂದ್ ಮಲ್ಗಿ. ಪಾಪ, ನಮ್ ಪುಟ್ಮಲ್ಲಿ ಅವ್ರ ಬಗ್ಗೆ ನಾನೇ ಯಾಕೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದೀನಿ. ಅಮ್ಮ ಅಮ್ಮ, ನಿನ್ ಕೈಯಾರೆ ಏನಾದ್ರು ಮಾಡ್ಸ್ಕೊಂಡ್ ತಿನ್ಬೇಕು ಅನ್ಸ್ತಿದ್ಯಲ್ಲ. ಯಾನ್ ಬೇಕು ಮಗಳೇ, ಈ ಬೆಣ್ಣೆ ಮುದ್ದೆಗೆ ರಾಗಿ ಮುದ್ದೆ ಮಾಡ್ಕೊಳ್ಳ. ಇವಳು ಅವ್ರನ್ನ ಅಮ್ಮ ಅಂತಿದ್ದಾಳೆ, ಅವರು ಇವಳನ್ನ ಮಗಳೇ ಅಂತಿದ್ದಾರೆ. ಅಂದ್ರೆ ಕನ್ಫರ್ಮ್. ರಾಗಿ ಮುದ್ದೆ ಅಂತ ಬೇಡ, ಚೈನೀಸ್ ಫುಡ್ ಮಾಡ್ಕೊಡ್ತೀಯಾ? ಚೈನೀಸ್ ಫುಡ್? ಹಾ, ಯಾರ ಹುಳ ಹಂಗಿರ್ತದಲ್ಲ ನೋಡೆ ಸೊಪ್ಪು, ಅದ ಮಾಡ್ಕೊಳ್ಳ. ಗುಡ್ ಮಾರ್ನಿಂಗ್. ಪರವಾಗಿಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ಬಿಟ್ಟಿದ್ಯಾ ಡಾಕ್ಟ್ರೆ. ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆ ಕಾಯಕ್ ಬಂದ್ರಿ? ಹೋಗ್ತೀನಿ ಬಿಡು, ಬಿಡ. ಕಾಮನ್ ಸೆನ್ಸ್ ಇರ್ಬೇಕು ಮನುಷ್ಯನಿಗೆ. ಪೇಷಂಟ್ ಅಲ್ಲಿ ಇರ್ತಾರ, ಡಾಕ್ಟರ್ ಅಲ್ಲಿ ಇರ್ತಾರ ತಾನೆ? ಪೇಷಂಟಾ? ನಾನು ಟೆನ್ಷನ್ ಮಾಡ್ಕೊಳೋದು ನೋಡಿ ಮಧುಗೆ ಏನಾದ್ರು ಆಗ್ಬಿಡ್ತಾ? ಅಯ್ಯೋ ಮಧು, ಮಧು! ಏನ್ ಜಾನೆ? ನಮ್ಮನೆ ಡಾಕ್ಟರ್ ಬಂದಿದ್ದಾರೆ. ಪೇಷಂಟ್ ಯಾರಿದ್ದಾರೆ ಡಾಕ್ಟರ್? ಇವರೇ ಪೇಷಂಟು. ನಾನ್ ಪೇಷಂಟಾ? ನನ್ಗೇನಾಗಿದೆ? ರಾತ್ರಿ ಎಲ್ಲ ಕಿರ್ಚಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ರಿ. ನಾನ್ ಟೆನ್ಷನ್ ಮಾಡ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು? ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳೆದು ಮನೆ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿಟ್ಟಿಲ್ವಾ? ಕೂಲಪ್ಪ ಕೂಲು, ಮೈಲ್ ಕೂತ್ಕೋ. ಈ ಹೆಂಡತಿರ ಹೇಗೆ ಕಣ? ನಾವ್ ಎಷ್ಟೇ ಕೆಲಸ ಮಾಡಿದ್ರು ಅವ್ರ ಕಣ್ಣಿಗೆ ಕಾಣದೇ ಇಲ್ಲ. ನಮ್ಮನ್ನು ಹೀಗೆ ಅಂತೀನಿ, ಆದ್ರೆ ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡ. ನೀವು ನನ್ನ ಟೆನ್ಷನ್ ಪಾಯಿಂಟ್ ಅಂತ ಕರಿಬೇಡ್ರಿ, ನಾನು ಟೆನ್ಷನ್ ಮಾಡ್ಕೊಳಲ್ಲ. ಬೇಡ ಮಾಡ್ಕೋಬೇಡ, ಹಾಳಾಗೋಗ್ಲಿ, ಒಂದ್ಸತಿ ಚೆಕ್ ಮಾಡಿಸ್ಕೊಂಬಿಡು, ಚೌಕು ನಿರಾಳವಾಗುತ್ತೆ. ಆಯ್ತು, ಚೆಕ್ ಮಾಡ್ರಿ. ಆದ್ರೆ ನಾನು ಟೆನ್ಷನ್ ಪಾರ್ಟಿ ಅಲ್ಲ ಅಂತ ಎಲ್ರಿಗೂ ಬಿಡಿಸಿ ಬಿಡಿಸಿ ಹೇಳ್ರಿ. ಜಾನಿ, ನಿಮಗೆ ಟೆನ್ಷನ್ ಇಲ್ಲ ಅನ್ನೋದನ್ನು ಯಾಕೆ ಟೆನ್ಷನ್ ಮಾಡ್ಕೊಂಡು ಕಿರ್ಚಾಡ್ತೀರಾ? ಸ್ವಲ್ಪ ಸುಮ್ಮನಿರಿ. ನೋಡಿ ಮೇಡಮ್, ಈತನಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತೀನಿ. ನೀವು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರ? ಕೂಲ್ ತೆಗೆಯ, ಬಾಯ್ ತೆಗೆಯ. ಅಲ್ಲುಜ್ಜಿದ್ದೀನಿ ಗೊತ್ತು ನಂಗೆ. ಓಪನ್ ಯುವರ್ ಮೌತ್. ಸಮಸ್ಯೆ ಖಂಡಿತ ಇದೆ. ಸಮಸ್ಯೆನಾ? ಏನ್ ಸಮಸ್ಯೆ ಡಾಕ್ಟರ್? ಈತನಿಗೆ ಬರೀ ಟೆನ್ಷನ್ ಅಲ್ಲಮ್ಮ, ಹೈಪರ್ ಟೆನ್ಷನ್. ರೀ ಡಾಕ್ಟ್ರೆ, ನೀವು ಇವಳ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತೀರೇನ್ರಿ? ಸುಮ್ಮನ್ ಕೂತ್ಕಳಯ್ಯ, ನಿಮ್ ವೈಫ್ ಹತ್ರ ಸೇರ್ಕೊಂಡು ನಾನೇನ್ ನಾಟಕ ಮಾಡಿದ್ರೆ ಅವ್ರೇನ್ ನಂಗೆ ಲಕ್ಷ ರೂಪಾಯಿ ಕೊಡ್ತಾರ? ಮೊನ್ನೆದೇ ಪೇಮೆಂಟ್ ಇನ್ನು ಬಂದಿಲ್ಲ, ಕೇಳ್ಬಿಟ್ಟ ಇವನು. ನೋಡಿ, ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ ಇದೆಯೋ ಆದಷ್ಟು ಬೇಗ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದೇ ಟೆನ್ಷನ್ ಅಲ್ಲಿ ನೀನು ಆದಷ್ಟು ಬೇಗ. ಡಾಕ್ಟ್ರೆ ಸುಮ್ನೆ ಇರ್ರಿ, ನನ್ಗೆ ಯಾವ ಹೈಪರ್ ಟೆನ್ಷನ್ ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀವು ಅಬ್ನಾರ್ಮಲ್ ಅಂತ ಅವರೇ ಹೇಳ್ತಿಲ್ವಾ? ಅವ್ರು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಜಾನೆ. ನೋಡಪ್ಪ ಜಾನೆ, ನಾನು ಹೈಪರ್ ಟೆನ್ಷನ್ಗೆ ಮಾತ್ರೆ ಟಾನಿಕ್ ಬರ್ಕೊಡ್ತೀನಿ, ಅದನ್ನ ತಪ್ಪದೇ ತಗೊಂಡ್ರೆ ಬಚಾವ್, ಇಲ್ಲಾಂದ್ರೆ ನೀವು ಒಂದ್ ವಾರ ಬಿಟ್ಟು ಕ್ಲಿನಿಕ್ ಹತ್ರ ಬಂದ್ಬಿಡಿಮ್ಮ. ಯು ಡೆತ್ ಸರ್ಟಿಫಿಕೇಟ್ ತಗೊಂಡೋಕೆ. ನಾನು ಟೆನ್ಷನ್ ಪಾರ್ಟಿ ಅಂತೆ,
ನನ್ನ ಟೆನ್ಷನ್ ಎರ್ತನೋದ್ರು ಹೇಳ್ಕೊಳಕಾಗುತ್ತಾ? ಒಬ್ರಾದ್ಮೇಲೆ ಒಬ್ರು ಬಂದು ಬಂದು ನನ್ನ ಟೆನ್ಷನ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಆ ಟೆನ್ಷನ್ ಪಟ್ಟಿ ಏನು ಒಬ್ರೆ ಮಾತಾಡ್ಕೊತಿದ್ದೀರಾ? ಇವಳೇನಪ್ಪ, ನಾನು ಎಲ್ಲೋದ್ರೂ ಅಲ್ಲಿ ಬಂದು ಕಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಐ ಲೈಕ್ ಇಟ್. ಜಾನಿ ಬಾಯ್, ಇಷ್ಟು ದಿವಸ ನನ್ನನ್ನು ಅಪ್ಮೆಂಟ್ಲಿ ಅಂತ ಹೇಳ್ತಿದ್ದೀರಾ, ಈಗ ನೀವೇ ಫುಲ್ ಮೆಂಟ್ಲ್ ಆಗಿಬಿಟ್ರಿ. ಐ ಲೈಕ್ ಇಟ್. ಲೈ ಹೆಂಗಿದೆ ಮೈಗೆ? ಚಳಿ ಚಳಿ ಆಗ್ತಿತ್ತು, ನೀವೀಗ ಓಡಿದ್ರಲ್ಲ ಬಿಸಿ ಬಿಸಿ ಆಗ್ತಾ ಉಂಟು. ಪ್ಲೀಸ್ ಈ ಕೆಪ್ಪು ತಂಡೆಗೊಮ್ಮೆ ಬಿಟ್ಟು. ಲೈ ರಾಕಿ, ಮೊದ್ಲೇ ನನ್ನ ತಲೆ ಕೆಟ್ಟು ಕೆರಡ್ ದೊಡ್ಡಾಗಿದೆ ಕಣೋ, ಸುಮ್ಮನೆ ಹೋಗ ಇಲ್ಲಿಂದ. ನಾನು ಸುಮ್ಮನೆ ಹೋಗ್ತಿದ್ದೆ, ಆದ್ರೆ ನೀವು ಮೆಂಟಲ್ ನಮ್ಮನ್ನ ಆಡ್ತಿದ್ರಲ್ವಾ, ಅದಕ್ಕೆ ಎಂತ ಅಂತೇಳಿ ಕೇಳಲಿಕ್ಕೆ ಬಂದೆ. ಏನಿಮ್ ಪ್ರಾಬ್ಲಮ್? ಅದು ಪುಟ್ಮಲ್ಲಿ ಅವ್ರ ಮನೆಗೆ ಒಂದ್ ಮಗು ಬಂದಿದೆ, ಗೊಂಬೆ ಅಂತೆ ಗೊಂಬೆ. ಅವ್ಳು ಯಾರು ಅಂತ ತಿಳ್ಕೊಬೇಕಣ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಇಷ್ಟು ದೊಡ್ಡ ಟೆನ್ಷನ್ ಮಾಡ್ತಾರಾ? ಐ ಲೈಕ್ ಇಟ್. ಟೆನ್ಷನ್ ಅನ್ನೋ ಪದನೆ ನನ್ನ ಮುಂದೆ ಹೇಳ್ಬೇಡಕಣ. ಜಾನಿ ಬಾಯ್, ಮಂಡಬೆಚ್ಚೆ ಮಾಡಬೇಡಿ, ನಿಮ್ಮ ಸಮಸ್ಯೆ ನಾನು ಬಗೆಹರಿಸ್ತೇನೆ. ಪುಟ್ಟಕ್ಕನ ಮನೆಗೆ ಹೋಗಿ, ನಿಮ್ಮ ಮನೆಗೆ ಬಂದಿರುವ ಪುಟಾಣಿ ಮಗು ಯಾರಂತ ಹೇಳಿ ನಾನೇ ಕೇಳ್ತೇನೆ. ಅದಕ್ಕೆ ಕಲ್ಲು ಹೋಗ್ತೀರಾ? ಎಲ್ಲ ಹೇಳ್ತೀನಿ. ಹೇಳು, ಯಾರು ನೀನು? ಅವ್ರ ಮಗ್ಳು. ಅದಕ್ಕೆ ಟೆನ್ಷನ್ ಆಯ್ತಾ? ಅದಕ್ಕೆ ನಾನು ನಿಮ್ಮನ್ನ ಟೆನ್ಷನ್ ಪಾರ್ಟಿ ಅಂತ ಕರೆಯೋದು. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಗೊಂಬೆ ಗೊಂಬೆ. ಏನ್ ಚಿಕ್ಕಪ್ಪ? ಬಾ ಮಗ್ಳೆ, ಅಣ್ಣ ಕರಿತಾವನೆ, ಮನೆಗೆ ಹೋಗೋಣ ಬಾ. ರಾಜು, ಗೊಂಬೆ ಇನ್ನೂ ಹೊಸವತ್ತು ನಮ್ಮ ಮಟ್ಟಿಲೇ ಇರ್ಲಿ, ಒತ್ ಮಾಡ್ಕೊಂಡ್ ಮೇಲೆ ನಾನೇ ಹಟ್ಟಿ ಕರ್ಕ ಬಂದ್ಬಿಡ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ಹತ್ತಿ ಹೊತ್ತಂದ್ರೆ ನಂಗೆ ಕರ್ಕೊಂಡು ಹೋಯ್ತೀನಿ ಬಿಡಿ. ರಾಜು, ಎಂತ ಮಾತು ಅಂತ ಆಡಿ, ನನ್ನ ಮಗಳು ನನ್ಗೆ ಯಾವತ್ತಾದ್ರೂ ತೊಂದ್ರಿಯಾ? ಹೌದು ಅದಕ್ಕೆವ ಅಣ್ಣಯ್ಯ ಹೇಳ್ತಿದ್ದ, ಇತ್ತೀಚೆಗೆ ನಮ್ಮ ಗೊಂಬೆ ನಿಮ್ಮ ಸ್ಯಾನ ಹಚ್ಕೊಂಡ್ಬಿಟ್ಟವಳೆ ಅಂತವ. ಹೌದು, ನನಗೆ ಪುಟ್ಮಲಿ ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಲ್ಕೋತೀನಿ. ಡಾಕ್ಟ್ರು ಪುಟ್ಮಲ್ಲಿ ಅವರು ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಜಾನಿ, ಇಷ್ಟೊಂದು ಖುಷಿ ಆಗಿರೋ ವಿಷಯನ ಯಾಕೆ ತಪ್ಪಾಗಿ ಹೇಳ್ತಿದ್ದೀರಾ? ಉಪ್ಪು ಖಾಲಿ ಆಗಿದೆ ಅದಕ್ಕೆ. ಖಾಲಿ ಆಗಿರೋ ದುಪ್ಪಲ್ಲ, ನಿಮ್ ತಲೆಯಲ್ಲಿರೋ ಬುದ್ಧಿ. ನಾನು ಈಗಲೇ ಪುಟ್ಮಲ್ಲಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ದುಃಖ ಪಡೋ ವಿಷಯಕ್ಕೆ ಖುಷಿಯಿಂದ ವಿಶ್ ಮಾಡ್ತಾಳಂತೆ. ಹಲೋ ಪುಟ್ಮಲ್ಲಿ ಅವರೇ. ಯೋಳಿ ಮಧುರ ಅವರೇ, ನೀವು ತಾಯಿ ಆಗ್ತಿರೋ ವಿಷಯ ಗೊತ್ತಾಯ್ತು. ಕಂಗ್ರಾಚುಲೇಷನ್. ಟಾಂಕು ಪುಟ್ಮಲ್ಲಿ ಅವರೇ, ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಹೇಳಿದ್ರೆ ಜಾಡ ಜಾಡಿರೋದು ಆಗಿರ್ಲಿ, ಇಂತ ಖುಷಿಯಾಗಿರೋ ವಿಷಯಕ್ಕೆ ಬರೀ ಥ್ಯಾಂಕ್ ಯು ಹೇಳ್ತೀರಾ ಅಥವಾ ಪಾರ್ಟಿನೂ ಕೊಡಿಸ್ತೀರಾ? ಪಾರ್ಟಿ ತಾನೇ, ನಮ್ಮ ಬಾಬಣ್ಣ ಬಂದ್ಮೇಲೆ ಅವ್ರಿಗೂ ಯೋಳಿ ಕೊಡಿಸ್ತೀನಿ. ಅಂದ್ರೆ ನೀವಿನ್ನು ಈ ವಿಷಯನ ಗೌಡ್ರಕ್ ಹೇಳಿಲ್ವಾ? ಇಲ್ಲ ಮುದುರ್ ಅವರೇ, ಅವ್ರಿಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಪುಟ್ಮಲ್ಲಿ ಅವರೇ, ಗಂಡನ ಹತ್ರ ಈ ವಿಷಯ ಹೇಳಕ್ಕೆ ಯಾಕೆ ನಾಚ್ಕೋತೀರಾ? ಹೇಗೆ ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದು ಅದೇನು ಅಂತ ಯೋಳಿ? ಪುಟ್ಮಲ್ಲಿ ಅವರೇ, ಗೌಡ್ರು ಮನೆಗೆ ಬರ್ತಿದ್ದ ಹಾಗೆ ಸೈಡ್ಗೆ ಹೋಗಿ ಇಷ್ಟು ಮಾಡಿ. ಆಯ್ತು ಮದರ ಅವರೇ. ಆ ಗೌಡ್ರು ಯಾರು ಮಾಡಕ್ಕಾಗ್ದಿರೋ ಘನಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಕ್ಕೆ ಅವ್ರು ಪ್ಲಾನ್ ಬೇರೆ ಮಾಡ್ತಾರೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಬುದ್ಧಿನೇ ಇಲ್ಲ ಅಂತ. ಪುಟ್ಮಲ್ಲಿ ಅವರೇ, ನಾ ಹೇಳ್ದಾಗ ಮಾಡಿ, ಆಗ ಗೌಡ್ರಿಗೆ ಫುಲ್ ಸರ್ಪ್ರೈಸ್ ಆಗುತ್ತೆ. ಸರಿ ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ, ಈಗ ಫೋನ್ ಮಾಡುತ್ತೀನಿ. ಓಕೆ ಪುಟ್ಮಲ್ಲಿ ಅವರೇ, ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಏನಂತ ವಿಷಯ ಹೇಳ್ಕೊಟ್ಟೆ? ಅದೆಲ್ಲ ಹೆಣ್ಮಕ್ಳ ವಿಷಯ, ನಿಮ್ಗೆ ಅರ್ಥ ಆಗಲ್ಲ, ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ನೋಡ್ಕೊಳಕ್ಕೆ ಎಂತ ಇದ್ದ ಪುಟ್ಮಲ್ಲಿ ಅವ್ರಿಗೆ, ಆಗ್ಬಾರ್ದು, ಆಗೋಗಿ ನನ್ನ ಹೃದಯದಲ್ಲಿ ಪಾಪಸ್ ಕಳ್ಳಿ ಬೆಳ್ಕೊಂಬಿಟ್ಟಿದೆ. ಇಂಥ ಟೈಮಲ್ಲಿ ಏನು ಕೆಲಸ ಮಾಡಲಿ ಮಮ್ಮಿ? ಈ ವಿಷಯ ನಮ್ಮ ಬಾಬಣ್ಣಂಗೆ ಹೆಂಗೆ ಹೇಳನೆ? ಬಂಧನ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಅವ್ರು ಹೇಳ್ತಾರಲ್ಲ, ಹಂಗ್ ನಾನು ಹೇಳ್ತೀನಿ. ನಮ್ಮ ಬಾಬಣ್ಣ ಬಂದಲ್ಲಿ ನಿಂತ್ಕೋತಾರೆ, ನಾನು ಈಚರಿಂದ ಬರ್ತೀನಿ. ಇದು ಚೆನ್ನಾಗಿಲ್ಲ, ಈ ಚರಿಂದ ಬಂದು ಹೇಳ್ತೀನಿ. ಬಾಬಣ್ಣ ಬಾಬಣ್ಣ, ನೀವು ಅಪ್ಪ ಆಯ್ತಾ ಇದ್ದೀರಿ. ದಪ್ಪ ತರ ಅದೇ, ಇನ್ನಂಗೆ ಹೇಳೋದು. ಹಾ, ಕಂಬದ ಇಂಚರಿಂದ ಬಂದು ಹೇಳ್ತೀನಿ. ಬಾಬಣ್ಣ ಬಾಬಣ್ಣ, ಅದು ಅದು ನಾನು ನೀವು ಅಪ್ಪ ಅಮ್ಮ ಆಯ್ತಾವೆ. ಥೂ, ಇದು ಡಬ್ಬ ತರ ಅದೆ. ನಮ್ಮ
ಬಾಬಣ್ಣ ಬಂದು ಇಲ್ಲಿ ಕೂತ್ಕೋತಾರೆ. ಆಗ ನಾನು ಇಂಚರಿಯಿಂದ ಬರ್ತೀನಿ. ಅಮ್ಮೆ ಪುಟ್ಮಲಿ, ಕಣ್ಣ ಮುಚ್ಚಾಲೆ ಆಟ ಯಾಕೆ ಆಡ್ತಾ ಇದೀಯಾ? ಅದೇನ್ ವಿಷಯ ಅಂತ ಹೇಳು. ಬಾಬಣ್ಣ ಬಾಬಣ್ಣ, ನಾನು ಒಂದ್ ವಿಷಯ ಹೇಳ್ಬೇಕು. ಅದೇನು ಅಂತ ಬಿರ್ಬೇನೆ ಹೇಳು, ನನ್ನ ಅಂಗಡಿಗೆ ಹೋಗ್ಬೇಕು. ಬಾಬಣ್ಣ ಅದು ಅದು ಹೋಗಿ ಬಾಬಣ್ಣ, ಹೇಳಕ್ ನನ್ ನಾಚಿಕೆ ಆಯ್ತನ. ಹಂಗಾರೆ ಹೇಳ್ಬೇಡ ಬಿಡು. ಬಾಬಣ್ಣ ನಾನು ಹೇಳಲೇಬೇಕು. ಅದು ಅದು ನೀವು ಅಪ್ಪ ಆಯ್ತಾ ಇದ್ದೀರಿ. ಚೆನ್ನಾಗಿಲ್ಲ, ಇನ್ನೇ ಕೇಳೋದು. ಮಧುರ ಅವ್ರು ಹೇಳ್ಕೊಟ್ಟಂಗೆ ಹೇಳ್ತೀನಿ. ನಮ್ ಬಾಬಣ್ಣ ಬಂದ್ರು. ಅಯ್ಯೋ, ಒಂದ್ ಗ್ಲಾಸ್ ನೀರ್ ತಕೊಮ್ಮೆ. ಕುಡಿಯಕ್ ನೀರ್ ಕೇಳಿದ್ರಿ ಯಾಕಮ್ಮೆ? ಗಂಡು ಹೆಣ್ಣು ನೋಡಕ್ ಬಂದಾಗ ಹೆಣ್ಣು ನಾಚ್ಕೊಂಡಂಗ ನಾಚ್ಕೊತಾ ಇದೆ. ಬಾಬಣ್ಣ ಅದು ಅದು ನಾನು ನಿಮ್ಮ ತಮ್ಮ ಯಾನ ಹೇಳ್ಬೇಕು. ಸಿಕ್ಕಿ ಹೇಳು ಬೇಡ ಅನ್ನ, ಅದಕ್ಕೆ ಯಾಕೆ ನಾಚ್ಕೊಂಡು ನೆಲಕ್ಕೆ ತೂತ್ ಮಾಡಿ? ಬಾಬಣ್ಣ ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅನ್ಕೊಂಡಿವ್ನಿ. ಅದು ಗುಡ್ ನ್ಯೂಸ್ ಅಲ್ಲ ಕಮ್ಮಿ, ಗುಡ್ ನ್ಯೂಸ್ ಹೇಳಿದ್ರೆ ಚಾಡ. ಅದನ್ನೇ ಹೇಳ್ಬೇಕು ಅನ್ಕೊಂಡಿವ್ನಿ. ಅದು ನೀವು ಕೋಪ ಮಾಡ್ಕೋಬಾರ್ದು. ಆಯ್ತು ಕಮ್ಮಿ, ಕೋಪ ಮಾಡ್ಕೊಳ್ಳಲ್ಲ, ಹೇಳು. ಹಂಗಾರೆ